ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಎರಡು ಬ್ಯಾಬಿಲೋನಿನ ಅಂತಿಮ ತೀರ್ಪು ಪುಟ ಹನ್ನೆರಡು ಮೊದಲನೆಯವಳು ತನ್ನನ್ನು ಪವಿತ್ರ ತಾಯಿ ಸಭೆ ಎಂದು ನಿರಂತರವಾಗಿ ವಾಗ್ದೋರಣೆ ಮಾಡುವವಳಾಗಿದ್ದಾಳೆ ಎರಡನೆಯವಳು ಸಂತೋಷವಾದ ಆತ್ಮತೃಪ್ತಿಯಿಂದ ಆಕೆಯ ಮನೋಭಾವನೆಯನ್ನು ಪುಷ್ಟೀಕರಿಸುತ್ತಾಳೆ ಎಂಬುವುದು ವಿವಿಧ ಪ್ರೊಟೆಸ್ಟೆಂಟ್ ಅಗ್ರ ಪುರೋಹಿತರ ಹೇಳಿಕೆಗಳಲ್ಲಿ ತೋರಿಬರುತ್ತದೆ ಈ ರೀತಿಯಲ್ಲಿ ಅವರು ತಮ್ಮ ಅವಮಾನದಲ್ಲಿ ವೈಭವೀಕರಿಸುತ್ತಾರೆ ಸ್ಪಷ್ಟವಾಗಿ ಅವರು ಪೋಪನ ಅಧಿಕಾರವನ್ನು ಜಾರಸ್ತ್ರೀಯರ ತಾಯಿ ಎಂದು ಗೊತ್ತುಪಡಿಸುವ ದೇವರ ವಾಕ್ಯದಿಂದ ಸ್ವೀಕರಿಸುವ ಕಳಂಕದ ಬಗ್ಗೆ ಗಮನಹರಿಸುವುದಿಲ್ಲ ಪೋಪನ ಅಧಿಕಾರವು ತಾಯ್ತನದ ಹುದ್ದೆಯನ್ನು ಕೇಳುವಲ್ಲಿ ಎಂದಾದರೂ ಆ ಪದವಿಯ ಬಗ್ಗೆ ತನಗಿರುವ ಹಕ್ಕಿನ ಬಗ್ಗೆ ಪ್ರಶ್ನೆ ಮಾಡಿದಂತೆ ಕಾಣುವುದಿಲ್ಲ ಅಥವಾ ತನ್ನ ವೃತ್ತಿಯೊಂದಿಗಿನ ಅವರ ಅಸಾಮರಸ್ಯವನ್ನು ಇನ್ನೂ ನಿಜವಾದ ಕ್ರೈಸ್ತ ಸಭೆ ಎಂದೂ ಪರಿಶುದ್ಧ ಗ್ರಂಥವು ಪ್ರತಿಪಾದಿಸುವ ಕ್ರಿಸ್ತನ ಕನ್ಯೆ ಎಂದೂ ಗೊತ್ತುಪಡಿಸುತ್ತಿದೆ ಆಕೆ ಸ್ವೀಕರಿಸುವ ತಾಯ್ತನವು ಆಕೆಗೆ ಮತ್ತು ಆಕೆಯ ಸಂತತಿಯವರಿಗೆ ಅವಮಾನವನ್ನುಂಟು ಮಾಡುವುದಾಗಿದೆ ದೇವರು ಮಾನ್ಯ ಮಾಡಿರುವ ಅಂದರೆ ಈ ಲೋಕವು ಅರಿಯದ ನಿಜವಾದ ಸಭೆಯು ಇನ್ನು ಕನ್ಯೆಯಾಗಿಯೇ ಇದೆ ಆಕೆಯ ಶುದ್ಧವಾದ ಮತ್ತು ಪವಿತ್ರವಾದ ಸ್ಥಿತಿಯಿಂದ ಯಾವುದೇ ಹೆಣ್ಣುಮಗಳ ಪದ್ಧತಿಯು ಎಂದು ಹುಟ್ಟಿಕೊಂಡಿಲ್ಲ ಆಕೆಯು ಇನ್ನೂ ಗುಣಶೀಲಳಾಗಿ ಕನ್ಯೆಯಾಗಿದ್ದಾಳೆ ಕ್ರಿಸ್ತನಿಗೆ ಪ್ರಾಮಾಣಿಕಳಾಗಿದ್ದಾಳೆ ಮತ್ತು ಆತನಿಗೆ ಕಣ್ಗುಡ್ಡೆಯಂತೆ ಪ್ರಿಯಳಾಗಿದ್ದಾಳೆ ಜಕರ್ಯ ಎರಡು ಎಂಟು ಕೀರ್ತನೆಗಳು ಹದಿನೇಳು ಒಂಬತ್ತು ನಿಜವಾದ ಸಭೆಯು ಒಂದು ಸಂಸ್ಥೆಯಾಗಿದೆ ಮತ್ತು ಅದರಿಂದ ಹಣಜಿಗಳನ್ನು ಬೇರ್ಪಡಿಸಲಾಗಿದೆ ಎಂದು ಎಲ್ಲೂ ಸೂಚಿಸಿರುವುದಿಲ್ಲ ಆದರೆ ಅದು ಕೇವಲ ನಿಜವಾದ ಗೋಧಿಯನ್ನು ಮಾತ್ರವೇ ಒಳಗೊಂಡಿದೆ ಅವರೆಲ್ಲರನ್ನೂ ಈ ಲೋಕವು ಮಾನ್ಯ ಮಾಡಲಿ ಮಾಡದಿರಲಿ ದೇವರು ಅವರನ್ನು ಬಲ್ಲಾತನಾಗಿದ್ದಾನೆ ಆದರೆ ಪ್ರೊಟೆಸ್ಟೆಂಟ್ ಸಂಸ್ಥೆಯು ಯಾವ ರೀತಿಯಲ್ಲಿ ಪೋಪನ ಅಧಿಕಾರದ ಹೆಣ್ಣು ಮಕ್ಕಳ ಸಂಬಂಧವನ್ನು ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡಬಹುದೆಂಬುದನ್ನು ನೋಡೋಣ ಆದರೆ ಮಹಾ ಧಾರ್ಮಿಕ ಪದ್ಧತಿಯು ಮಕ್ಕಳು ಎಂಬ ಉದಾಹರಣೆಗೆ ಉತ್ತರಿಸುತ್ತ ಪೋಪನ ಅಧಿಕಾರದಿಂದ ಆ ಪೋಪನ ಅಧಿಕಾರವು ತಾಯಿಯಾಗಿರುವುದರಿಂದ ಆಕೆ ಏಕ ವ್ಯಕ್ತಿಯಲ್ಲ ಆದರೆ ಒಂದು ದೊಡ್ಡ ಧಾರ್ಮಿಕ ವ್ಯವಸ್ಥೆ ಸಂಕೇತಕ್ಕೆ ಅನುಗುಣವಾಗಿ ಒಂದೇ ರೀತಿಯ ಸ್ವಭಾವದ ಹೆಣ್ಣು ಮಕ್ಕಳ ದುಷ್ಟಾಂತಕ್ಕೆ ಇತರ ಧಾರ್ಮಿಕ ವ್ಯವಸ್ಥೆಗಳನ್ನು ನೋಡಬೇಕೆಂದು ನಿರೀಕ್ಷಿಸಬೇಕು ಸಹಜವಾಗಿ ಅಲ್ಲ ತುಂಬ ಹಳೆಯದು ಅಥವಾ ಅಗತ್ಯವಾಗಿ ಕೆಟ್ಟದ್ದಲ್ಲ ಪೋಪನ ಅಧಿಕಾರ ಆದರೆ ಅದೇ ಅರ್ಥದಲ್ಲಿ ಜಾರಣಿ ಸ್ತ್ರೀಯರು ಅವುಗಳೆಂದರೆ ವರಿಸಲ್ಪಟ್ಟ ಕನ್ಯೆ ಅಥವಾ ಕ್ರಿಸ್ತನ ಮೊದಲಗಿತ್ತಿ ಇನ್ನೂ ಒಲವು ತೋರುವುದು ಇಲ್ಲವೇ ಕ್ರಿಸ್ತನಿಗೆ ನಿಷ್ಠಾವಂತರಾಗಿರದಂಥ ಬೆಲೆ ತೆತ್ತು ಲೋಕದವರ ಬೆಂಬಲ ಪಡೆಯುವುದಾಗಿದೆ ಈ ವಿವರಣೆಗಳಿಗೆ ವಿವಿಧ ಪ್ರೊಟೆಸ್ಟೆಂಟ್ ಸಂಘಗಳು ಪೂರ್ಣ ಅನುಗುಣವಾಗಿರುತ್ತವೆ ಅವುಗಳೇ ಮಹಾ ಹೆಣ್ಣುಮಗಳ ವ್ಯವಸ್ಥೆಯಾಗಿದೆ ಈಗಾಗಲೇ ಸೂಚಿಸಿರುವಂತೆ ಸಂಪುಟ ಮೂರು ಪುಟ ನೂರ ಹನ್ನೆರಡು ಕನ್ನಡದಲ್ಲಿ ಪುಟ ಅರವತ್ತೊಂದು ಈ ವಿವಿಧ ಹೆಣ್ಣು ಮಕ್ಕಳ ಪದ್ಧತಿಯು ತಾಯಿ ಸಭೆಯ ಭ್ರಷ್ಟಾಚಾರದ ಸಂಬಂಧದಲ್ಲಿ ಉಂಟಾದ ಸುಧಾರಣೆಗಳಿಂದ ಬಂದಿತು ಹೆಣ್ಣು ಮಗಳ ಪದ್ಧತಿಗಳು ಪ್ರಸವ ವೇದನೆಯ ಪರಿಸ್ಥಿತಿಯಲ್ಲಿ ತಾಯಿಯಿಂದ ಬೇರ್ಪಟ್ಟು ಕನ್ಯೆಯಾಗಿ ಜನಿಸಿತು ಆದಾಗ್ಯೂ ಅವುಗಳು ನಿಜವಾದ ಸುಧಾರಕರುಗಳಿಗಿಂತ ಹೆಚ್ಚಾಗಿ ಒಳಗೊಂಡಿದ್ದವು ಅವರುಗಳಲ್ಲಿ ಇನ್ನೂ ತಾಯಿಯ ಸ್ಫೂರ್ತಿಯುಳ್ಳವರು ಹೆಚ್ಚಾಗಿದ್ದರು ಮತ್ತು ಅವರು ಆಕೆಯ ತಪ್ಪು ಸಿದ್ಧಾಂತಗಳಲ್ಲಿ ವಿಚಾರಣಾ ಸರಣಿಗಳಲ್ಲಿ ಕೆಲವನ್ನು ಬಾಧ್ಯವಾಗಿ ಪಡೆದಿದ್ದರು ಅವರು ಆಕೆಯ ದುರಭ್ಯಾಸಗಳಲ್ಲಿ ಬೀಳಲು ಮತ್ತು ಅವರ ಗುಣಲಕ್ಷಣಗಳನ್ನು ಪ್ರವಾದನೀಯ ಕಳಂಕವಾದ ಜಾರಸ್ತ್ರೀಯರುಗಳಿಗೆ ಸತ್ಯವಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ ವಿವಿಧ ಸುಧಾರಣಾ ಚಳುವಳಿಗಳು ಪವಿತ್ರಾಲಯವನ್ನು ಶುದ್ಧೀಕರಿಸುವ ಅಮೂಲ್ಯವಾದ ಕಾರ್ಯಗಳನ್ನು ಮಾಡುತ್ತಿರುವಾಗ ದೇವಾಲಯ ವರ್ಗದವರು ಮಾತ್ರ ಇನ್ನೂ ದೇವರ ಎಣಿಕೆಯಲ್ಲಿ ಸದಾ ಸತ್ಯ ಸಭೆಯಾಗಿದ್ದುದನ್ನು ಮರೆಯದೇ ಇರೋಣ ಮಾನವರ ಮಹಾ ಪದ್ಧತಿಗಳಾದ ಸಭೆಗಳು ಹೆಸರು ಮಾತ್ರದ ಸಭೆಗಿಂತ ಹೆಚ್ಚಾದುದ್ದಾಗಿರಲಿಲ್ಲ ಅವುಗಳೆಲ್ಲವೂ ತಪ್ಪು ಪದ್ಧತಿಗಳಿಗೆ ಸೇರಿದವುಗಳಾಗಿದ್ದು ತಮ್ಮ ಕಪಟದಿಂದ ಪೂರ್ಣ ಅಭಿಷಕ್ತರಾದ ಪ್ರಾಮಾಣಿಕರನ್ನೊಳಗೊಂಡ ಮತ್ತು ಪಾಪಕ್ಕಾಗಿ ಮಾಡಿರುವ ಒಂದು ಮಹಾತ್ಯಾಗದ ಅರ್ಹತೆಯನ್ನು ನಂಬುವ ಸತ್ಯವಾದ ಸಭೆಯನ್ನು ತಪ್ಪಾಗಿ ನಿರು ನಿರೂಪಿಸುತ್ತವೆ ಅಥವಾ ಲೋಕದವರಿಂದ ಅಡಗಿಸಿಬಿಡುತ್ತವೆ